ಸೊ ಇಷ್ಟು ಜಾಗದಲ್ಲೇ ನಾವು ತಿಂಗಳಿಗೆ 4.5 ಇಂದ 5 ಲಕ್ಷ ರೂಪಾಯಿ ದುಡ್ಡು ಸಂಪಾದನೆ ಮಾಡಬಹುದು. ಕುರಿ ಸಾಕಾಣಿಕೆ ಯಾರು ಬೇಕಾದರೂ ಮಾಡಬಹುದು. 35 ಕೆಜಿ ಮೇಕೆಗಳು ಬರ್ತಾ ಇದ್ದಾವೆ. ಸೊ ಇದೆಲ್ಲ 6 ತಿಂಗಳ ಮರಿಗಳು. ಸೊ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ತರಬೇತಿ ಕೇಂದ್ರ ಇದು. ಇಲ್ಲಿ ಕುರಿನ ಯಾರು ಸಾಕಬೇಕು ಮುಂಚೆ ಎಲ್ಲ ಹೇಳ್ತಾ ಇದ್ರು ನಮ್ಮ ನಾವು ಚಿಕ್ಕಡರಲ್ಲಿ ತಾತ ಅಜ್ಜಿ. ಸೊ ಓದಿಲ್ಲ ಅಂದರೆ ನಾವು ನಿಮಗೆ ಕುರಿ ಸಾಕಾಣಿಕೆ ಏನೋ ಕುರಿ ಕಾಯಕ ಕಳಿಸ್ತೀನಿ ಅಂತವ. ಸೊ ಈಗ ಓದಿವ ಸಹ ನಾವು ಕುರಿ ಕಾಯಕ ಬರಬೇಕು ಆ ಥರ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಸೊ ಆದ್ದರಿಂದ ಎಲ್ಲರೂ ಈಗ ಈ ಕುರಿಯಿಂದ ಮುಂಚೆ ಯಾರೋ ಒಂದು ಒಂದು ಜನಾಂಗದವರು ಮಾತ್ರ ಕುರಿ ಕಾಯ್ತಿದ್ರು ಈಗ ಹಂಗಿಲ್ಲ. ಸೊ ಈಗ ಯಾರು ಬೇಕಾದ್ರೂ ಕುರಿ ಮೇಯಿಸ್ಬೋದು, ನಾನು ಬೇಕಾದ್ರೂ ಮಾಡ್ಬೋದು, ನೀವು ಬೇಕಾದ್ರೂ ಮಾಡ್ಬೋದು. ಸೊ ಯಾರು ಬೇಕಾದ್ರೂ ಮಾಡ್ಬೋದು. ಈ ಕುರಿ ಸಾಕಾಣಿಕೆಯಿಂದ ಯಾವಾಗ ಲಾಭ ಬರುತ್ತೆ, ಯಾವ ಥರ ಲಾಭ ಬರುತ್ತೆ ನೋಡಿ. ಮುಂದೆ ಎಲ್ಲ ಇದು ರೋಡ್ ಸೈಡಲ್ಲಿ ಮತ್ತು ತೋಟ ಸಾಲಿನಲ್ಲಿ ಬೇಲಿ ಸಾಲಿನಲ್ಲಿ ಕುರಿಗಳು ಆಡುಗಳು ಮೇಯಿಸ್ತಿದ್ರು. ಸೊ ಆ ಪದ್ಧತಿ ಹೋಯ್ತು ಇವಾಗ. ಆ ಪದ್ಧತಿ ಬಿಟ್ಟು ಈಗ ಹೈಟೆಕ್ ಶೆಡ್ಗಳು ಮಾಡ್ಕೊಂಡು ಸಿ ಹೊರಗಡೆನೆ ಬಿಡೋದಿಲ್ಲ. ಸೊ ಬೇರೆ ಮುಂಚೆ ಎಲ್ಲ ಹೊರಗಡೆ ಬಿಟ್ಟರೆ ಅವ್ರ ತೋಟಕ್ಕೆ ಹೋಯ್ತು, ಇವ್ರ ತೋಟಕ್ಕೆ ಹೋಯ್ತು, ಜಗಳಾಡ್ತಾಯಿದ್ರು. ಸೊ ಈಗ ಏನಾಗ್ತಾ ಇದೆ ಅಂದರೆ ನಾವು ಒಂದು ಟಾಲ್ ಫೀಡಿಂಗ್ ಮಾಡ್ಕೊಂಡು ಇದರಲ್ಲಿ ಕುರಿ ಸಾಕಾಣಿಕೆ ಯಾವ ಥರ ಮಾಡಬೇಕು, ಏನು ಮೇವು ಕೊಡಬೇಕು, ಯಾವ ಥರ ಫುಡ್ ಮಾಡಬೇಕು, ಯಾವುದು ವ್ಯಾಕ್ಸಿನೇಷನ್ ಮಾಡಬೇಕು. ಸೊ ಇಷ್ಟು ಜಾಗದಲ್ಲೇ ನಾವು ತಿಂಗಳಿಗೆ 50-60 ಸಾವಿರ ರೂಪಾಯಿ ದುಡ್ಡನ್ನು ಸೊ ನಾವು ಸಂಪಾದನೆ ಮಾಡ್ಬೋದು. ಆ ಥರ ಒಂದು ಪ್ರಾಜೆಕ್ಟ್ ಮಾಡಿ ಸೊ ಆ ಥರ ಒಂದು ಟಿಪ್ಸ್ ಕೊಟ್ಟು ಇವ್ರ ಜನಗಳಿಗೆ ಯಾವ ಥರ ಸಾಕಬೇಕು, ನೀವು ಏನು ಮಾಡಬೇಕು ಅಂತ ಜನಗಳಿಗೆ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ನಾವು ಇಲ್ಲಿ ಬಂದವರಿಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟು ಅವ್ರ ಪ್ರಾಜೆಕ್ಟ್ ಅಪ್ ಮಾಡಿಕೊಡ್ತೀವಿ. ಅವ್ರ ಪ್ರಾಜೆಕ್ಟ್ಗೆ ಅವ್ರ ನೆಕ್ಸ್ಟ್ ಅವ್ರಿಗೆ ಹೆಂಗೆ ಲಾಭ ಬರುತ್ತೆ, ಆ ಲಾಭಭಾವ ಯಾವ ಥರ ತೆಗಿಬೇಕು. ಸೊ ಇಷ್ಟೆಲ್ಲ ಮಾಡಿಕೊಟ್ಟು ಈ ಕುರಿ ಸಾಕಾಣಿಕೆ ಇದು ಮಾಡಿದ್ವಿ. ಕುರಿ ಸಾಕಾಣಿಕೆ ಯಾರು ಬೇಕಾದ್ರೂ ಮಾಡ್ಬೋದು. ಇಂಥವರೇ ಮಾಡಬೇಕು, ನಾನೇ ಮಾಡಬೇಕು, ನೀನೇ ಮಾಡಬೇಕು ಅಂತ ಇಲ್ಲ. ಪ್ರತಿಯೊಬ್ಬರು ಕುರಿ ಸಾಕಾಣಿಕೆ ಮಾಡ್ಬೋದು. ಕುರಿ ಸಾಕಾಣಿಕೆಯಲ್ಲಿ ಒಳ್ಳೆ ಲಾಭ ಇದೆ. ನೀವು ಕುರಿ ಸಾಕಾಣಿಕೆ ಮಾಡಿದ್ರೆ ಒಂದು ತಿಂಗಳಿಗೆ ಬರೀ ಕುರಿನೇ 50 ಮೇಕೆ 50 ಇದು ಮಾಡಿದ್ಕೊಂಡ್ರೆ ಸಾಕು, ನೀವು 4.5-5 ಲಕ್ಷ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ಬೋದು 6 ತಿಂಗಳಲ್ಲಿ. ಸೊ 100 ಮೇಕೆ ಮಾಡಿದ್ರೆ ಒಂದು 6-7 ಲಕ್ಷ ಸಂಪಾದನೆ ಮಾಡ್ಬೋದು. ಸೊ ಅದರಿಂದ ಕುರಿ ಈಗ ಸುಮ್ಮನೆ ಹೋಗಿ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಸುತ್ತಿ ಬೇರೆಯವರ ಜೀತದಾಳಾಗಿ ಇರೋ ಬದಲು ನೀವು ಬಂದು ಸ್ವಂತ ಉದ್ಯಮ ಮಾಡಿ ಅಂತ ಸುಮಾರು ಜನ ಇಲ್ಲಿ ಸ್ಟೂಡೆಂಟ್ಸ್ ಕರ್ಕೊಂಬಂದು ನಾನು ಅವರಿಗೆಲ್ಲ ಕೊಟ್ಟು ಯಾವ್ಯಾವ ಥರ ನೀವು ಇದು ಮಾಡಬೇಕು ಅಂತ. ಯಾಕಂದರೆ ಎಲ್ಲನೂ ನಾನು ಫೋನಲ್ಲೇ ಕೊಡ್ಲಿಕ್ಕಾಗಲ್ಲ. ಸೊ ಟ್ರೈನಿಂಗ್ ಬಂದರೆ ಪ್ರತಿ ಸಾಟರ್ಡೆ ನಮ್ಮಲ್ಲಿ ಟ್ರೈನಿಂಗ್ ಇರ್ತದೆ. ಸೊ ಟ್ರೈನಿಂಗಿಗೆ ನೀವು ಮುಂಚೆನೇ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ರಿಜಿಸ್ಟರ್ ಮಾಡ್ಕೊಂಡು ಬಂದರೆ ಸೊ ಯಾವ ಥರ ನೀವು ಕುರಿನಲ್ಲಿ ಸೊ ಲಾಭ ಪಡಿಬೋದು. ಯಾಕೆಂದರೆ ನಾವು ತುಂಬ ಇದನ್ನು ಡೆವಲಪ್ ಮಾಡಿದ್ದೀವಿ ಏನು ಫುಡ್ಗಳನ್ನ. ಸೊ ಯಾವ್ಯಾವ ಥರ ಫುಡ್ಗಳನ್ನ ಡೆವಲಪ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ವೇಸ್ಟ್ ಫುಡ್ಡು ಮತ್ತು ಲೋ ಕಾಸ್ಟ್ ಫುಡ್ಡು ಹೈ ಪ್ರೋಟೀನ್ಸ್ ಫುಡ್ಸ್ ಎಲ್ಲ ಡೆವಲಪ್ ಮಾಡಿದ್ದೀವಿ ಮೇಕೆಗಳಿಗೆ. ಆ ಫುಡ್ಡುಗಳು ಆ ಮೇಕೆಗಳಿಗೆ ಆ ಫುಡ್ಗಳನ್ನ ಹಾಕಿ ಸೊ ಡೆವಲಪ್ ಮಾಡಿದ್ರೆ ನೋಡಿ ಈಗ ನಮ್ಮ ಮೇಕೆಗಳು ಒಂದು 30-35 ಕೆಜಿ ಮೇಕೆಗಳು ಬರ್ತಾ ಇದ್ದಾವೆ. ಸೊ ಇದೆಲ್ಲ 6 ತಿಂಗಳ ಮರಿಗಳು. 6 ತಿಂಗಳ ಮರಿ ನೋಡಿ ಈ ಕಪ್ಪದು ಬರ್ತಾ ಇದೆಯಲ್ಲ ಇದು ನೋಡಿ ಇದು. ಸೊ ಇದು 6 ತಿಂಗಳದು ಸಾಕಿದ್ದೀವಿ. ಸೊ ಈ 30 ಕೆಜಿ ಮೇಲೆ ಇದೆ ಇದು. ಸೊ ಈ ಥರ ಒಂದು ಮೇಕೆಗಳನ್ನ ನಾವು ತೊಗೊಂಬಂದು ಡೆವಲಪ್ ಮಾಡಿ ಸೊ ಈ ಯಾವ ಥರ ಇದರಲ್ಲಿ ಲಾಭ ಗಳಿಸ್ಬೋದು ಅಂತ ಸೊ ಎಲ್ಲ ಯುವಕರಿಗೂ ಸಹ ನಾವು ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಸೊ ಇಲ್ಲಿ ಟ್ರೈನಿಂಗ್ ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಪ್ರೊಸೆಸ್ ಮಾಡ್ಕೊಡ್ತೀವಿ ಅಂದರೆ. ಅವರು ಸಪೋಸು ಕೆಲವರು ಬರ್ತಾರೆ ನಾವು ಬರೀ ಕೋಳಿ ಪ್ರಾಜೆಕ್ಟ್ ಮಾಡ್ತೀನಿ ಅಂತೇಳಿ, ಕೆಲವರು ಬರ್ತಾರೆ ಮೇಕೆ ಪ್ರಾಜೆಕ್ಟ್ ಮಾಡ್ತೀನಿ ಅಂತಾರೆ, ಇನ್ನು ಕೆಲವರು ಬರ್ತಾರೆ ನಾವು ಫಿಶ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತಾರೆ. ಸೊ ಈಗ ಯಾಕೆಂದರೆ ಹಸು ಪ್ರಾಜೆಕ್ಟ್ ಮಾಡ್ತೀನಿ ಯಾರು ಬರ್ತಾ ಇಲ್ಲ, ಯಾಕೆಂದರೆ ಹಸುನ ಲಾಸ್ ಅಂತ ಗೊತ್ತಾಗಿದೆ ಅವರಿಗೆ. ಹಾಲು ಕರೆಯೋದು ಲಾಸು, ಆ ಟೈಮಿಂಗ್ಸು, ಆ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಬಿಟ್ಟು ನಾವು ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡ್ತೀವಿ ಮತ್ತು ಮೀನು ಸಾಕಾಣಿಕೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಇವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ನಾವು ಲೋನ್ಗಳನ್ನ ಪ್ರೊಸೆಸ್ ಮಾಡಿಕೊಟ್ಟು ಯಾವ ಥರ ಲೋನ್ ತೊಗೋಬೇಕು, ಯಾವ ಥರ ನೀವು ಪ್ರೊಸೆಸ್ ಮಾಡಬೇಕು, ಮತ್ತು ಎಲ್ಲಿ ಲೋನ್ ತೊಗೋಬೇಕು, ಯಾವ ಸ್ಕೀಮಲ್ಲಿ ತೊಗೋಬೇಕು ನೀವು, ಸೊ ಇದೆಲ್ಲ ಕೊಡಿಸ್ತೀವಿ. ಕೊಟ್ಬಿಟ್ಟು ಡೀಟೇಲ್ಸ್ ಕೊಡ್ತೀವಿ. ಇನ್ ಕೇಸ್ ಯಾರಿಗೂ ಲೋನೇ ಸಿಕ್ಕಲಿಲ್ಲ, ಜಮೀನು ಇಲ್ಲ ಅಂದರೆ ಆ ಜಮೀನು ಕೆಲವ್ರಿಗೆ ನಾವು ಲೀಸ್ ಮಾಡಿಕೊಡ್ತೀವಿ. ಸೊ ಲೀಸ್ ಕೊಡಿಸಿ ಆ ಜಮೀನನ್ನು ಆ ಜಮೀನಿನಲ್ಲಿ ಅವ್ರು ಮೇಕೆ ಕುರಿ ಸಾಗಲಿಕ್ಕೆ ಒಂದು ಲೀಸ್ ಕೊಡಿಸ್ಬಿಟ್ಟು ಅವರಿಗೆ ಲೋನು ಸಿಗುತ್ತೆ. ಸೊ ಮುದ್ರಾ ಯೋಜನೆಯಲ್ಲಿ ಲೋನ್ ಸಿಗುತ್ತೆ. ಯಾವ್ಯಾವ ಯೋಜನೆ ಗೌರ್ಮೆಂಟಲ್ಲಿ ಯಾವ್ಯಾವ ಯೋಜನೆಯಲ್ಲಿ ಲೋನ್ಗಳು ಸಿಗ್ತವೆ ಅದನ್ನು ಪ್ರತಿಯೊಬ್ಬರಿಗೂ ನಾವು ನಮ್ಮಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಮಾಡಿ ಮತ್ತು ಅವರಿಗೆ ಲೋನ್ ಎಲ್ಲಿ ಸಿಗುತ್ತೆ, ಯಾವ ಯಾವ ಥರ ಪ್ರೊಸೆಸ್ ಮಾಡಬೇಕು ಅಂತ ಅದಕ್ಕೆ ನಮ್ಮಲ್ಲೇ ಒಬ್ಬರು ನಮ್ಮದೇ ಒಂದು ಟೀಮ್ ಇದೆ. ಆ ಟೀಮ್ನವರು ಲೋನ್ ಪ್ರೊಸೆಸ್ ಮಾಡಿಕೊಡ್ತಾರೆ, ಅವ್ರಿಗೆ ಲೋನ್ ಕೊಡಿಸ್ಕೊಡ್ತಾರೆ. ಆಮೇಲೆ ಇನ್ ಕೇಸ್ ಲೋನೇ ಸಿಕ್ಕಲಿಲ್ಲ ಅಂದರೆ ಕೆಲವೊಂದು ಫೈನಾನ್ಸಿಯರ್ಗಳನ್ನ ನಾವು ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ, ಇವಾಗ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ಫೈನಾನ್ಸಿಯರ್ಗಳಿಗೆ 30% ಪ್ರಾಫಿಟ್ಟು ಮತ್ತು ಸಪೋಸ್ 100% 100 ರೂಪಾಯಿ ಪ್ರಾಫಿಟ್ ಬಂದರೆ ಫೈನಾನ್ಸ್ನವ್ರಿಗೆ 30% ಮತ್ತು ನಮಗೆ ಬೆಳೆದವನಿಗೆ 70%. ಸೊ ಈ ಥರ ಲೋನ್ ಸಿಕ್ಕಲೇ ಇಲ್ಲ, ಅವ್ರಿಗೇನು ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಡಿಫಾಲ್ಟ್ ಆಗಿಬಿಟ್ಟಿದ್ದೀವಿ, ಲೋನ್ ಸಿಗೋದಿಲ್ಲ, ನಮ್ಮ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಹೇಳಿದ್ರೆ ಆ ಥರದವ್ರಿಗೂ ಸಹ ನಾವು ಲೋನ್ಗಳನ್ನ ಕೆಲವೊಂದು ಪ್ರೈವೇಟ್ ಏಜೆನ್ಸಿಗಳನ್ನ ಮಾಡಿಕೊಂಡು ಫೈನಾನ್ಸ್ಗಳು ಇಟ್ಕೊಂಡು ಅವ್ರ ಹತ್ರ ಫೈನಾನ್ಸ್ ಮಾಡಿಸಿ ಕೆಲವೊಂದು ಫಾರಮ್ಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದು ನಮಗೆ ಲೋನು ಬ್ಯಾಂಕ್ನವರೇ ಕೊಡಬೇಕು ಅಂತ ಏನಿರಲಿಲ್ಲ. ಯಾಕೆ ಬ್ಯಾಂಕ್ದವ್ರು ಲೋನ್ ಕೊಡಬೇಕು, ಯಾಕೆಂದರೆ ಲೋನಿಗೆ ಸರ್ಟಿಫಿಕೇಟ್ ಕೇಳ್ತಾರೆ, ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಎಲ್ಲ ನಾವು ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀವಿ. ಸೊ ಸರ್ಟಿಫಿಕೇಟ್ಗೂ ಸಹ ಕೊಡ್ತಾ ಇದ್ದೀವಿ, ನಾವೇ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಕೋಳಿ ಮತ್ತು ಕುರಿ ಸಾಕಾಣಿಕೆ ಸರ್ಟಿಫಿಕೇಟು, ಮೀನು. ಸೊ ಈಗ ಮೀನು ಸಾಕಾಣಿಕೆ ಮಾಡಿದರೆ ಸೊ ಮೀನುಗಾರಿಕೆ ಇಲಾಖೆಯಿಂದ ಫ್ರೀ ಅನುದಾನ ಸಿಗುತ್ತೆ. ಆ ಅನುದಾನ ಸಹ ಇವ್ರು ಯೂಸ್ ಮಾಡ್ಕೊಂಡು
ಸೊ ಮೀನು ಸಾಗಾಣಿಕೆ ಮಾಡಬಹುದು ಕೋಳಿ ಸಾಗಾಣಿಕೆ ಮಾಡಬಹುದು ಮತ್ತೆ ತಾಲ್ಲೂಕು ಗ್ರಾಮ ಪಂಚಾಯತಿಗಳಲ್ಲಿ 68000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಕೋಳಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಮಾಡಕ್ಕೆ ಶೆಡ್ ಕಟ್ಟಕ್ಕೆ ಅದು ಸಹ ಅನುದಾನ ಈ ಸರ್ಕಾರ ವತಿಯಿಂದ ಏನೇನು ಅನುದಾನ ಸಿಗುತ್ತೆ ಸೊ ಎಲ್ಲಾನು ನಾವು ಪ್ರತಿಯೊಬ್ಬರಿಗೂವೇ ಸೊ ಕೊಟ್ಟಿ ಕೊಡಿಸಿ ಅದನ್ನ ಯಾವ ತರ ತಗೊಂಡು ಅದರ ಯಾವ ತರ ಬೆನಿಫಿಟ್ ಮಾಡಿ ಯಾವ ತರ ಲಾಭ ಮಾಡಬೇಕು ಅಂತ ಕಂಪ್ಲೀಟ್ ನಮ್ಮ ಕ್ಲಾಸ್ ನಲ್ಲಿ ಸೊ ಪ್ರತಿಯೊಬ್ಬರಿಗೂವೇ ನಾವು ಟ್ರೈನಿಂಗ್ ಕೊಟ್ಟು ಅವರು ಸಕ್ಸೆಸ್ಫುಲ್ ಆಗಿ ನಾನು ಮಾಡ್ತೀನಿ ಅನ್ನೋವರೆಗೂವೇ ಕಾನ್ಫಿಡೆಂಟ್ ವರ್ಗ ಆ ಲೆವೆಲ್ ಗೆ ಕಾನ್ಫಿಡೆಂಟ್ ಮಾಡಿ ಅವರನ್ನ ನಮ್ಮ ಸ್ಟೂಡೆಂಟ್ಸ್ ನ ಕಳಿಸ್ಕೊಡ್ತಾ ಇದೀವಿ ಸೊ ಮಾರ್ಕೆಟಿಂಗ್ ಸೊ ಎಲ್ಲರೂ ಮೇಕೆ ಮತ್ತೆ ಕುರಿಗಳು ಸಾಕ್ತಾರೆ ಆದ್ರೆ ತಿನ್ನೋರು ಯಾರು ಮಾರ್ಕೆಟಿಂಗ್ ಮಾಡ್ತಾರೆ ಯಾರು ಇದು ಒಂದು ದೊಡ್ಡ ಬಿಗ್ ಟಾಸ್ಕ್ ಆಯ್ತು ನಮಗೆ ಯಾಕೆಂದ್ರೆ ಲಾಸ್ಟ್ ಇಯರ್ ಶೆಡ್ ಇದಾದಾಗ ಕರೋನಾದ ಟೈಮ್ ನಲ್ಲಿ ಇದ್ದವ ಜನಗಳು ಎಲ್ಲಿ ಮಾರಬೇಕು ಎಲ್ಲಿ ಬಿಡಬೇಕು ಸಂತೆಗಳಿಲ್ಲ ಹಬ್ಬಗಳಿಲ್ಲ ಎಲ್ಲ ಸ್ಟಾಪ್ ಆಗಿದವೆ ಅಂತ ಇದು ಮಾಡ್ತಾ ಇದ್ರು ಅದಕ್ಕೆ ನಮ್ದೇ ಓನ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ದ ನಾವು ಸೊ 5 ಸ್ಟಾರ್ ಹೋಟೆಲ್ಸ್ ಮಿಲಿಟರಿ ಹೋಟೆಲ್ಸ್ ಕ್ಯಾಂಟೀನ್ಸ್ ಮತ್ತೆ ಕ್ಯಾಟರಿಂಗ್ಸ್ ಮತ್ತೆ ಈ ಕೆಲವರು ಚೀಟಿ ಹಾಕೊಂಡಿರ್ತಾರೆ ಹಬ್ಬ ಹಬ್ಬಗಳಲ್ಲಿ ಸೊ ಆ ಚೀಟಿನವರು ಸೊ ಇವರೆಲ್ಲರಿಗೂ ನಾವು ಡೆವಲಪ್ ಮಾಡಿ ಚೀಟಿನವರನ್ನ ಕರ್ಕೊಂಡು ಬಂದು ಅವರಿಗೆ ಮಾರ್ಕೆಟಿಂಗ್ ನ ಮಾಡ್ತಾ ಇದೀವಿ ಸೊ ಕೆಲವೊಂದು ಈಗ ಬೆಂಗಳೂರಿನಲ್ಲಿ ಕ್ಯಾಟರಿಂಗ್ ಹೌಸ್ ನಲ್ಲಿ ಇದು ಮಾಡ್ಕೊಂಡಿದ್ದೆ ನಮ್ಮದೇ ಕ್ಯಾಟರ್ ಹೌಸ್ ಆಗ್ತಿದೆ ಸೊ ಜಟಕ ಕಟ್ ಅಂತ ನಾವು ಒಂದು ದಾಸರಳ್ಳಿನಲ್ಲಿ ಒಂದು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಸೊ ಶುರು ಮಾಡ್ಕೊಂಡು ಒಂದು ಕಟ್ ಜಟಕ ಕಟ್ ಅಂತವ ಸೊ ಅದರಲ್ಲಿ ನಾವು ಇದು ಕೊಡ್ತಾ ಇದೀವಿ ಏನು ಮಿಸ್ಮಿಲ್ಲ ಮಾಡೋದಿಲ್ಲ ಡೈರೆಕ್ಟ್ ಗುಡ್ಡೆ ಮಾಂಸ ಕೊಡ್ತಾ ಇದೀವಿ ಅದಕ್ಕೆ ತುಂಬಾ ಗುಡ್ಡೆ ಮಾಂಸಕ್ಕೆ ಬೆಂಗಳೂರಿನ ತುಂಬಾ ಬೇಡಿಕೆ ಇದೆ ಸೊ ಈಗ ಯುಗಾದಿ ಹಬ್ಬದಲ್ಲಿ ನಾವು ಸುಮಾರು 550 ಕೆಜಿ ಮಟನ್ ನ ಇಲ್ಲೇ ಕಟ್ ಮಾಡಿಸ್ಬಿಟ್ಟು ಬೆಂಗಳೂರಿಗೆ 7 ವರೆಗೆಲ್ಲ ಹಬ್ಬದ ವರ್ಷಕ್ಕೆ ಮಟನ್ ಕಳಿಸ್ಕಿದ್ದು ಅದು ನಮಗೆ ತುಂಬಾ ಅನುಕೂಲ ಆಯಿತು ಮತ್ತೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು ಒಳ್ಳೆ ಮಟನ್ ಫ್ರೆಶ್ ಮಟನ್ ಗುಡ್ಡೆ ಮಟನ್ ಅಂತ ಸೊ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರತಿ ಭಾನುವಾರ ಕಳಿಸ್ಕೊಡಿ ಅಂತವ ಸೊ ನಮ್ಮ ಫಾರಂ ಗಳು ಎಷ್ಟು ಡೆವಲಪ್ ಆಗ್ತವೋ ಅಷ್ಟು ಜನದ್ದು ನಾವು ಕರ್ಕೊಂಡು ಹೋಗಿ ಸೊ ಪ್ರತಿಯೊಬ್ಬರಿಗೂ ಸೊ ಅವರು ಯಾಕಂದ್ರೆ ಮಾರ್ಕೆಟಿಂಗ್ ತುಂಬಾ ಕಷ್ಟ ಇದೆ ಇವಾಗ ಮೊದಲ ತರ ಇಲ್ಲ ಸೊ ಮಾರ್ಕೆಟಿಂಗ್ ಮಾಡೋದು ಈಗ ಎಲ್ಲರೂ ಬೆಳೆಯರೆ ಆದ್ರೆ ತಿನ್ನವರು ಯಾರು ಸೊ ಹಾಗಾಗಿ ನಾವು ಜಾಸ್ತಿ ಮಾರ್ಕೆಟಿಂಗ್ ಪ್ರೋಸೆಸ್ ಇದು ಮಾಡಿ ಒತ್ತು ಕೊಟ್ಟು ಮಾರ್ಕೆಟಿಂಗ್ ಪ್ರೋಸೆಸ್ ಮಾಡಿ ಸೊ ಫಾರಂ ಗಳನ್ನ ಅಪ್ ಮಾಡ್ತಾ ಇದೀವಿ ಸೊ ಅಪ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಸಹ ನಾವು ಇದು ಮಾಡ್ತೀವಿ ಈ ಮೀನ್ದು ಅಷ್ಟೇ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಕೋಳಿ ಮೊಟ್ಟೆದು ಅಷ್ಟೇ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಫಿಶ್ ಕುರಿ ಮತ್ತು ಮೇಕೆ ಸಾಗಾಣಿಕೆ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಸೊ ಇಷ್ಟೆಲ್ಲ ಮಾರ್ಕೆಟಿಂಗ್ ಮಾಡೋದ್ರಿಂದ ನಮ್ಮಲ್ಲಿ ಜಾಸ್ತಿ ಜನ ಟ್ರೈನಿಂಗ್ ಬರ್ತಾ ಇದ್ದಾರೆ ಸೊ ಪ್ರತಿ ಶನಿವಾರ ನಮ್ಮಲ್ಲಿ ಟ್ರೈನಿಂಗ್ ಇರ್ತದೆ ಅವ್ರದ್ದು ಮುಂಚೆನೆ ಆಧಾರ್ ಕಾರ್ಡ್ ಕಳಿಸಿ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಸೊ ಬಂದು ಸೊ ರಿಜಿಸ್ಟ್ರೇಷನ್ ಫೀಸು 500 ರುಪೀಸು ಸೊ ಟ್ರೈನಿಂಗ್ ಫೀಸ್ 2000 ರುಪೀಸ್ ಇರುತ್ತೆ ಸೊ ಬಂದ್ಬಿಟ್ಟು ಅವರು ಸೊ ಸ್ವಂತ ಬದುಕು ಕಟ್ಕೊಳ್ಳೋಕ್ಕೆ ಸೊ ಸುಮಾರು ಜನ ನಮ್ಮಲ್ಲಿ ಬಂದು ಸ್ವಂತ ಬದುಕುಗಳು ಕಟ್ಕೊಂಡು ಈಗ 200 ಜನದ ಮೇಲೆ ಫಾರಂ ಆಗಿದ್ದಾವೆ ಸೊ ಇವತ್ತು ಕೆಲವು ಫಾರಂ ಮಾಡಿರೋರು ಸಹ ಬಂದಿದ್ರು ಅವರು ಸಹ ಮಾತಾಡಿದ್ದಾರೆ ಸೊ ಇಲ್ಲಿ ಮಾತಾಡಿ ಇದು ಮಾಡ್ಕೊಂಡಿದ್ರೆ ಅವ್ರ ಜೀವನ ಯಾಕೆ ಯಾಕೆಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದವರು ಎಲ್ಲ ಬಿಟ್ಟು ಬಂದಿದ್ದಾರೆ ಮತ್ತು ಹೋಗಿ ಮಾರ್ವಾಡಿ ಕಂಪ್ನಿಗಳಲ್ಲಿ ಜೀತದಾಳ ಥರ ದುಡಿತಾ ಇದ್ದಾರೆ ಎಲ್ಲ ವಾಪಸ್ ಬಂದಿದ್ದಾರೆ ಸೊ ಬಂದು ಈಗ ಸ್ವಂತ ಉದ್ಯಮಗಳು ಕಟ್ಕೊಂಡು ಈಗ ಅಪ್ಪ ಅಮ್ಮನ ಜೊತೆ ಸೊ ಬರೀ ಒಂದು ಎಕರೆ ಸಾಕು ಮಾರ್ವಾಡಿ ಕಂಪ್ನಿಯಲ್ಲಿ 50,000 ನಿಮಗೆ 10-15,000 ರೂಪಾಯಿ ಕೊಟ್ಟು ಗೇಸ್ಕೊಂತಾರೆ ಬೆಳಗಿನ ಸಂಜೆವರೆಗೂ ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಸೊ ಆದರೆ ಇಲ್ಲಿ ನಾವು ಬರೀ 1 ಎಕರೆ ಜಮೀನಿನಲ್ಲಿ ಅವನು 50,000 ರೂಪಾಯಿ ಇಟ್ಕೊಂಡು ಸೊ ವರ್ಷ ಎಲ್ಲ ತಿಂಗಳಿಗೆ 30-40,000 ರೂಪಾಯಿ ಊರಲ್ಲಿ ದುಡ್ಕೊಂಡು ರಾಜನಾಗಿರ್ಬೋದು ಸೊ ಆ ಥರ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ಹಳ್ಳಿಗಳಿಗೆ ಹಳ್ಳಿಯ ಯುವಕರನ್ನ ಸೊ ಮೇಲೆತ್ತರ ಒಂದು ಪ್ರಯತ್ನ ಮಾಡಿ ಸೊ ಆ ಒಂದು ಈ ಪ್ರಯತ್ನದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಉದ್ಯಮ ಮಾಡಿ ಇಲ್ಲಿ ಕರಿಬೇಕು ಜನಗಳನ್ನ ಅಂತ ಹೇಳ್ಬಿಟ್ಟು ಸೊ ನಾವು ಈ ನಮ್ಮ ಹಾಲ್ದಳ್ಳಿ ಶ್ರೀ ಮತ್ತು ಗ್ರಾಮಾಂತರ ಪ್ರೌಢಶಾಲೆ ಅಂತಿತ್ತು ಸರ್ಕಾರಿ ಪ್ರೌಢಶಾಲೆ ಆಗಿದೆ ಸೊ ಈ ಪ್ರೌಢಶಾಲೆ ತುರುವೇಕೆರೆ ಕಡೆಯಿಂದ ಬಂದರೆ ತುರುವೇಕೆರೆ ಆಲ್ಬೂರ್ ಗೇಟು ನೊಣೀನ್ ಕೆರೆ ಅದನ್ನು ಹತ್ರ ಬಂದು ಕಣತೂರು ಆಲ್ದಳ್ಳಿ ಅಂತ ಹೇಳ್ತಾರಿದೆ ಈ ಕಡೆ ಬರುತ್ತೆ ಮತ್ತು ಹಿರಿಸಾವೆ ಕಡೆಯಿಂದ ಬಂದರೆ ಹಿರಿಸಾವೆ ದಿಡ್ಗ ಕಬ್ಳಿ ಸೊ ಇಲ್ಲಿಂದ ಸಹ ಬರ್ಬೋದು ಮತ್ತು ತಿಪ್ಟೂರು ಕಡೆ ಬಂದರೆ ತಿಪ್ಟೂರು ನೊಣೀನ್ ಕೆರೆ ಆಲ್ಬೂರ್ ಗೇಟು ಆಲ್ದಳ್ಳಿ ಸೊ ಈ ಥರ ಯಾವಾಗ ಮತ್ತು ಚಿಕ್ಕನಾಗಿನಹಳ್ಳಿ ಕಡೆಯಿಂದ ಬಂದರೆ ತುಮಕೂರು ಕಡೆಯಿಂದ ಬಂದರೆ ಸೊ ಗುಬ್ಬಿ ನಿಟ್ಟೂರು ಕೆ ವಿ ಕ್ರಾಸು ತುರುವೇಕೆರೆ ಸೊ ಆಲ್ಬೂರ್ ಗೇಟು ಆಲ್ದಳ್ಳಿ ಸೊ ಎಲ್ಲ ಕಡೆಯಿಂದ ಕನೆಕ್ಷನ್ ಇರತಕ್ಕಂಥ ಒಂದು ಹಳ್ಳಿ ಇದು ಸೊ ಈ ಹಳ್ಳಿನಲ್ಲಿ ಸೊ ಇಂಥ ಒಂದು ಪ್ರಾಜೆಕ್ಟ್ ಮಾಡಿ ಸೊ ಇಂಥ ಒಂದು ಇಷ್ಟು ಜನಕ್ಕೆ ಟ್ರೈನಿಂಗ್ ಮಾಡಿ ಸೊ ಒಂದು 200-300 ಜನ ಅವರು ಸ್ವಂತ ಟ್ರೈನಿಂಗ್ ಮಾಡ್ಕೊಂಡು ಅವರೇ ಸ್ವಂತ ಉದ್ಯಮಗಳು ಕಟ್ಕೊತಾ ಇದ್ದಾರೆ ಅಂತ ಹುಡ್ಕೊಂಡ್ಬರ್ತಾ ಇದ್ದಾರೆ ಸೊ ಇದು ನಮಗೆ ಅವ್ರ ಮುಂಚೆನೇ ಇಲ್ಲಿಗೆ ಬರಬೇಕಂತ ಹೇಳಿದ್ರೆ ಅವ್ರ ಮುಂಚೆನೇ ನನಗೆ ವಾಟ್ಸಪ್ಪಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಕಳಿಸ್ಬೇಕು ಆಮೇಲೆ ಒಂದು ಫಾರಂ ಕಳಿಸ್ತೀವಿ ಆ ಫಾರಂ ಫಿಲಪ್ ಮಾಡಿ ಕಳಿಸ್ಬೇಕು ಸೊ ಫಿಲಪ್ ಮಾಡಿ ಕಳಿಸಿ ರಿಜಿಸ್ಟ್ರೇಷನ್ ಆದಮೇಲೆ ಅವ್ರಿಗೆ ರೂಟ್ ಮ್ಯಾಪ್ ಯಾವ ಥರ ಬರಬೇಕು ಎಲ್ಲ ಗೈಡ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿಗೆ ಅವರು ನಮ್ಮ ಫಾರಮಿಗೆ ಬರೋವರೆಗೂ ಸಹ ಗೈಡ್ ಮಾಡಿ ಸೊ ಅವ್ರನ್ನ ಕರ್ಕೊಂಬಂದು ಎಲ್ಲ ಅಡ್ರೆಸ್ ರೂಟ್ ಮ್ಯಾಪ್ ಎಲ್ಲ ಹಾಕಿ ಇಲ್ಲಿ ಕರ್ಕೊಂಬಂದು ನಾವು ಅವ್ರನ್ನ ಇಲ್ಲಿ ಟ್ರೈನಿಂಗ್ ಕೊಟ್ಟು ಸೊ ಅವರ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಒಂದು ಭದ್ರವಾದಂಥ ಒಂದು ಅಡಿಪಾಯ ಹಾಕ್ಬಿಡ್ತೀವಿ ನಾವು ಅವ್ರಿಗೆ ಸೊ ಅಡಿಪಾಯ ಹಾಕ್ಕೊಟ್ಟು ಸೊ ಅವರು ಮುಂದೆ ಯಾವುದೇ ಕಾರಣಕ್ಕೂ ಅವರ ಉದ್ಯಮ ಲಾಸ್ ಆಗಬಾರ್ದು ಯಾಕೆಂದರೆ ಅವರು ನಾವು ಬರೀ ಟ್ರೈನಿಂಗ್ ಕೊಟ್ಟು ಇವತ್ತು ಕಳಿಸಿದ್ರೆ ಅಷ್ಟೇ ಮುಗಿಲಿಲ್ಲ ಅವ್ರ ಉದ್ಯಮ ಲಾಸ್ ಆಗ್ದಂಗೆ ನಾವು ನೋಡ್ಕೋಬೇಕು ಅದನ್ನ ಸೊ ಅವ್ರು ಬರೀ ಇವತ್ತು ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೋಗ್ರಪ್ಪ ಅಂತ ಕಳ್ಸೋಂಗಿಲ್ಲ ಸೊ ಅವ್ರು ಮಾರ್ಕೆಟಿಂಗ್ ಮಾಡಿ ಮಾರ್ಕೆಟಿಂಗಿಂದ ಹಿಡಿದು ಪ್ರತಿಯೊಂದನ್ನು
ಮಾಡಬೇಕು ನಾವು ಅವರಿಗೆ. ಸೊ ಮಾಡಿ ಅವರ ಅವ್ರಿಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು. ಮತ್ತು ಶೆಡ್ಡು, ಯಾಕಂದರೆ ಈ ಶೆಡ್ ಕನ್ಸ್ಟ್ರಕ್ಷನ್ ಅಷ್ಟು ಸುಲಭವಾದಂಥ ಒಂದು ಕೆಲಸ ಅಲ್ಲ. ಸೊ ಎಲ್ಲ ಒಂದೊಂದು ಶೆಡ್ಡಿಗೆ 10 ಲಕ್ಷ 15 ಲಕ್ಷ ಕೇಳ್ತಾರೆ. ಬರೀ ನಾವು ಒಂದು 50 ಮೇಕೆಗೆ ಒಂದು 90,000 ಅಥವಾ ಒಳಗಡೆ ಶೆಡ್ ಕನ್ಸ್ಟ್ರಕ್ಷನ್ನು, ಒಂದು 100 ಮೇಕೆಗೆ ಸೊ ಒಂದು 2.5 ಲಕ್ಷ. ಸೊ ಈ ಥರದ ಶೆಡ್ ಡಿಸೈನ್ ಮಾಡಿಕೊಡ್ತೀವಿ, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ನ ಪ್ರೊವೈಡ್ ಮಾಡ್ತೀವಿ ಅವ್ರಿಗೆ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಜೊತೆಗೆ ಅವರಿಗೆ ಮತ್ತು ಇನ್ನೂ ಏನೇನು ಬೇಕು, ಬ್ಯಾಂಕ್ ಲೋನ್ ಡಾಕ್ಯುಮೆಂಟ್ಸು, ಮತ್ತು ಅಗ್ರಿಮೆಂಟ್ಸು. ಸೊ ಈ ಥರದ ಎಲ್ಲವನ್ನು ಮಾಡಿಕೊಟ್ಟು ಅವ್ರಿಗೆ ಲೋನ್ ಸಿಗೋವರೆಗೂ ಏನು ಬೇಕೋ ಅಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ. ಇನ್ ಕೇಸ್ ಲೋನ್ ಸಿಕ್ಕಲಿ ಅಂದರೆ ಪ್ರೈವೇಟ್ ಫೈನಾನ್ಸಿಯರ್ ಹತ್ರ ಟೈಅಪ್ ಮಾಡಿ, ಸೊ ಜಾಯಿಂಟ್ ವೆಂಚರ್ ಮಾಡಿ ಸಹ ಅವರಿಗೆ ಲೋನ್ ಕೊಡಿಸ್ತೀವಿ. ಸೊ ಈ ಊರು ನಮ್ಮ ಸ್ವಂತ ಊರಿನಲ್ಲೇ ಇದು ಮಾಡಿರೋದ್ರಿಂದ ಸೊ ಎಲ್ಲ ಊರಿನಿಂದಲೂ ನಮ್ಮ ಊರನ್ನ ಕೇಳ್ಕೊಂಬರ್ತಾರೆ. ಸೊ ಅದು ಒಂದು ನಮಗೆ ದೊಡ್ಡ ಸಂತೋಷದಂಥ ವಿಷಯ. ಸೊ ಈ ಒಂದು ನಮ್ಮೂರಿಗೆ ಬರಬೇಕು ಅಂತ ಹೇಳಿದ್ರೆ ನಾವು ಗೂಗಲ್ ಮ್ಯಾಪಲ್ಲಿ ಸೊ ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಅಂತ ಹೊಡೆದ್ರೆ ಅಲ್ಲೆಲ್ಲ ನಾವು ಲಿಂಕ್ ಮಾಡಿದ್ದೀವಿ. ಸೊ ಹೊಡೆದ್ರೆ ಸೊ ನಿಮಗೆ ರೂಟ್ ಮ್ಯಾಪ್ ಯಾವ ಕಡೆಯಿಂದ ಬರಬೇಕು, ಎಲ್ಲಿಂದ ಬಂದ್ರೆ ಹತ್ರ ಆಗುತ್ತೆ ಅಂತ ಕಂಪ್ಲೀಟ್ ಗೂಗಲ್ ಮ್ಯಾಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಎಲ್ಲ ಗೂಗಲ್ ಮ್ಯಾಪಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ಲಿಂಕ್ ಮಾಡಿದ್ದಾರೆ. ಸೊ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಸೊ ಕಂಪ್ಲೀಟು ನಿಮಗೆ ಸೊ ನಮ್ಮ ಫಾರಮ್ ಎಲ್ಲಿದೆ ಅಂತ ಕಂಪ್ಲೀಟ್ ಫಾರಮ್ ಎಲ್ಲ ನೋಡ್ಬೋದು. ನೀವು ವಾಟ್ಸಪ್ ನಂಬರ್ ಇದೆ ನಮ್ಮದು 8762308441. ಸೊ ಈ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸೊ ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ಯಾವಾಗಾದರೂ ಕಾಲ್ ಮಾಡ್ಬೋದು, ಕಾಲ್ ಮಾಡಿ. ಸೊ 24/7 ನಮ್ಮ ಮೊಬೈಲ್ ಆನ್ ಇರ್ತದೆ.